ಹಾಯ್ ಸರ್ ಗುಡ್ ಮಾರ್ನಿಂಗ್ ಸರ್ ಹೇಗಿದ್ದೀರಾ ಸರ್ ಸರ್ ಒಂದು ಪ್ರಶ್ನೆ ಕಾಡ್ತಾ ಇದೆ ದೇವ್ರನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಬಾರ್ದು ಅಂತ ಒಂದು ಕಡೆ ವಾದ ಇದೆ ಇನ್ನೊಂದು ಕಡೆ ನಮ್ಗೇನು ಬೇಕು ಅಂತ ಕೇಳ್ಕೊಳ್ತಾ ಇದ್ರೆ ದೇವ್ರಾದ್ರೂ ಹೇಗೆ ಗೊತ್ತಾಗುತ್ತೆ ಈವನ್ ತಂದೆ ತಾಯಿಗಾದ್ರೂ ಮಕ್ಕಳು ಇಂಥದ್ದು ಬೇಕು ಅಂತ ಕೇಳ್ಕೊಂಡ್ರೆ ಮಾತ್ರ ಅಲ್ವ ಅವ್ರಿಗೆ ಗೊತ್ತಾಗೋದು ಅನ್ನೋದೊಂದು ಇದೆ ಸೊ ಇದ್ರ ಬಗ್ಗೆ ನನಗೊಂಚೂರು ಕ್ಲಾರಿಫಿಕೇಷನ್ ಕೊಡಿ ಸರ್ ಪೂಜೆ ಏನು ಪ್ರಾರ್ಥನೆ ಅಂದ್ರೇನು ದೇವ್ರ ಮುಂದೆ ಕುತ್ಕೊಂಡಾಗ ಏನು ಕೇಳ್ಕೋಬೇಕು ಏನು ಕೇಳ್ಕೋಬಾರ್ದು ಅದು ಸರಿನಾ ತಪ್ಪಾ ಅನ್ನೋದೊಂದಷ್ಟು ಕ್ಲಾರಿಟಿ ಬೇಕು ಸರ್ ಪ್ಲೀಸ್ ಏನಿಲ್ವೋ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ನಮ್ಮ ದೇಹ ಹೇಗೆ ರಚನೆಯಾಗಿದೆಯೋ ಅದು ಬ್ರಹ್ಮಾಂಡದಂತೆ ರಚನೆ ಆಗಿದೆ ಮತ್ತೆ ನಮ್ಮ ದೇಶದ ಸಿಸ್ಟಮ್ ಹಂಗೆ ರಚನೆ ಆಗಿದೆ ನಾವು ಮಾಡ್ಕೊಂಡಿದ್ದು ಹೇಗಿದೆಯೋ ದೇವರ ಸಿಸ್ಟಮ್ ಅದನ್ನೇ ನಾವು ಕಾಪಿ ಮಾಡ್ಕೊಂಡಿದ್ದೀವಿ ಏನಿಲ್ಲ ದೇವರನ್ನ ಕೇಳಲಿ ಕೇಳ್ಕೊಳ್ಳದೇ ಇರಲಿ ದೇವರನ್ನ ಪೂಜಿಸಲಿ ದೇವರನ್ನ ದ್ವೇಷಿಸಲಿ ದೇವರನ್ನ ನಿಂದಿಸಲಿ ದೇವರನ್ನ ಸ್ತುತಿಸಲಿ ಕೇಳದಿದ್ರೆ ನಿಮಗೆ ಸಿಗೋದು ನಿಮ್ಮ ಕರ್ಮ ಫಲ ಮಾತ್ರ ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿರೋ ಪುಣ್ಯ ಫಲ ಸಿಗುತ್ತೆ ಮತ್ತೆ ಹಿಂದಿನ ಜನ್ಮದಲ್ಲಿ ಮತ್ತೆ ಈ ಜನ್ಮದಲ್ಲಿ ಏನ್ ಮಾಡಿರೋ ಮಿಸ್ಟೇಕ್ಸ್ಗೆ ಆ ದುಷ್ಫಲ ಸಿಗುತ್ತೆ ಒಳ್ಳೇದು ಈ ಜನ್ಮದಲ್ಲಿ ಮಾಡಿದ್ರು ಈ ಜನ್ಮದಲ್ಲೂ ಸಿಗುತ್ತೆ ಕ್ಷಣಿಕ ಈ ಕರ್ಮಗಳಲ್ಲಿ ಅನೇಕ ವಿಧ ಜನ್ಮಾಂತರ ಕರ್ಮನೂ ಬರುತ್ತೆ ಈ ಜನ್ಮದ ಕರ್ಮನೂ ಬರುತ್ತೆ ಪ್ರಾರಬ್ಧ ಕರ್ಮಾನು ಬರುತ್ತೆ ಎಲ್ಲ ಬರುತ್ತೆ ಇವೆಲ್ಲ ನಮಗೆ ನಾವು ಮಾಡಿಕೊಂಡಿದ್ದೇ ನಮಗೆ ಬರ್ತಾ ಇರುತ್ತೆ ಆದರೆ ದೇವರನ್ನ ಬಯಸದೇ ಇದ್ರೆ ನಮ್ದೇ ನಮಗೆ ಸಿಗ್ತಾ ಇರುತ್ತೆ ಒಂದ್ ದಿವಸ ಅದು ನ್ಯೂಟ್ರಲೈಸ್ ಆದಾಗ ಅದು ಮುಕ್ತಿ ಆಗುತ್ತೆ ನಮಗೆ ಆದ್ರೆ ಮನುಷ್ಯನ ಆಸೆ ಪುಣ್ಯ ಮಾಡಿದ್ರು ಅವನು ಒಳ್ಳೇದಾಗ್ಬೇಕು ಅಂತ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ದಿದ್ರು ಓವರ್ ಡ್ರಾಫ್ಟ್ ಓಡಿಬೇಕು ಮತ್ತೆ ನಿನಗೆ ಸಾಲ ಬೇಕು ಇದು ಬ್ಯಾಂಕಲ್ಲಿ ಹೋಗಿ ನೀನ್ ಸಾಲ ಕೇಳಿದ್ರೆ ಕೊಡ್ತಾರ ವಿನಃ ಇಲ್ಲ ಕೊಡೋದಿಲ್ಲ ಬಟ್ ಬಿದ್ದು ಕೊಡ್ತಾರೆ ಯಾಕೆ ವಸೂಲಿ ಮಾಡೋದಕ್ಕೆ ಹಾಗೆ ದೇವರು ಕೂಡ ಅಷ್ಟೆ ನೀನೇನಾದರೂ ಕೇಳಿದ್ರೆ ಅದು ಸಿಗತ್ತೆ ಬಟ್ ಅದನ್ನು ಬಡ್ಡಿ ಸಮೇತ ಪ್ರಕೃತಿ ವಸೂಲಿ ಮಾಡುತ್ತೆ ಅದನ್ನೇ ಕುಬೇರ ಅಂತ ಒಂದು ಮಾಡಿದ್ರು ರುದ್ರ ದೇವತೆಗಳು ಇವರೆಲ್ಲ ಇದೆ ರಿಕವರಿ ಮಾಡದೆ ದೇವತೆಗಳು ಕೊಡೋದೇ ಕುಬೇರ ಅಂತ ಇವಾಗ ದೇವರ ಹತ್ರ ನೀನು ನಿನ್ನ ಪುಣ್ಯದ ಫಲ ಇಲ್ಲ ನೀನು ಇವಾಗ ಕಷ್ಟವನ್ನುಬಿಟ್ಟಿದೆ ದೇವರ ಹತ್ರ ನೀನು ಒಂದು ಕೋಟಿ ರೂಪಾಯಿ ಕೇಳ್ತೀಯ ಅಂತ ಇಟ್ಕೋ ದೇವರು ಹೇಳ್ತಾರೆ ಏನೋ ಇವನಿಗೆ ಕಷ್ಟ ಬಂದಿದೆಯಂತೆ ಈ ಒಂದು ಪುಣ್ಯ ಫಲ ಇಲ್ಲ ಬ್ಯಾಲೆನ್ಸ್ ಚೆಕ್ ಮಾಡಿ ಇವನಿಗೆ ಒಂದು ಕೋಟಿ ಕೊಡಪ್ಪ ಅಂತ ಕುಬೇರನಿಗೆ ಹೇಳ್ತಾರೆ ಕುಬೇರ ಲೆಕ್ಕಾಚಾರ ಇಟ್ಕೊಂಡು ಒಂದು ಕೋಟಿ ಕೊಡ್ತಾನೆ ಒಂದು ಚೆಕ್ ಡಿಸ್ಕೌಂಟ್ ಥರ ಕೊಡ್ತಾನೆ ನಿನಗೆ ಮುಂದೆ ಇರೋ ಪುಣ್ಯನ ಕಟ್ ಮಾಡಿ ಈಗ ಕೊಡೋದಕ್ಕೆ ನಿನಗೆ ಸುಮಾರು ಎರಡು ವರ್ಷದ ನಂತರ ಒಂದು ಕೋಟಿ ಬರೋದಿತ್ತು ನಿನ್ನ ಪುಣ್ಯದಲ್ಲಿ ಅಂತ ಇಟ್ಕೊ ಅದನ್ನು ಕಟ್ ಮಾಡಿ ಇವಾಗ ಎಂಬತ್ತು ಲಕ್ಷ ಕೊಡ್ತಾನೆ ಅದನ್ನು ಚೆಕ್ ಡಿಸ್ಕೌಂಟ್ ಥರ ನಾವು ಮನುಷ್ಯರು ಹೆಂಗೆ ಮಾಡ್ತೀವೋ ಹಂಗೆ ಇವಾಗ ನಿನಗೆ ಇವಾಗ ಒಂದು ಕೋಟಿಯ ಪುಣ್ಯ ಸಿಗ್ತಾ ಇದೆ ಇವಾಗ ನಿನ್ನ ನನಗೆ ಬೇಡ ನಾನು ಇವಾಗ ಸುಖವಾಗಿದ್ದೀನಿ ಅಂದರೆ ನಿನ್ನ ಮುಂದೆ ಕಷ್ಟ ಬಂದಾಗ ಕೊಡ್ತೀನಿ ಅಂತ ಹೇಳ್ತಾನ ನಾನು ಆವಾಗ ನಿನಗೆ ಮುಂದೆ ಕಷ್ಟ ಬಂದಾಗ ಅದು ಬಡ್ಡಿ ಸಮೇತ ಸಿಗತ್ತೆ ಅಂದರೆ ಇದು ನೀವು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ ಇದು ಹಾಗಾಗಿ ದೇವರನ್ನ ಏನಾದರೂ ಕೇಳೋದು ಕೂಡ ಸಾಲ ಕೇಳಿದಂಗೆ ಅಂದ್ರೆ ನೀನು ಸುಮ್ ಸುಮ್ನೆ ಯಾರನ್ನಾದ್ರೂ ಕೇಳೋದು ಅಸ ಪರ ದನದಲ್ಲಿ ಜೀವಿಸಬಾರ್ದು ಅಂತಾನೆ ದೇವ ನೀನು ದುಡ್ದು ನೀನ್ ತಗೋ ಅಂತ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನೇನು ಹೇಳಬೇಕಾಗಿಲ್ಲ ನಿನಗೆ ಧನ್ಯವಾದ ಅಹೋ ರಾತ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂದ್ರೆ ಇದರಿಂದ ಅರ್ಥ ಆಗೋದೇನು ಅಂದ್ರೆ ಏನು ಒಳ್ಳೇದು ಮಾಡ್ತೀವಿ ಅದು ಒಳ್ಳೆಯದು ಸಿಗುತ್ತೆ ನಾವು ಏನು ಕೆಟ್ಟದ್ದು ಮಾಡ್ತೀವಿ ಅದು ಕೆಟ್ಟದ್ದು ಸಿಗುತ್ತೆ ಅಷ್ಟೇ ದೇವರು ನಮಗೆ ನೀವು ಹೇಳಿದಾಗೆ ಕೇಳ್ತು ಅಂದರೆ ನಮ್ದು ಏನಿದೆ ಅದನ್ನು ಕಟ್ ಮಾಡ್ಕೊಂಡು ಕೊಡ್ತಾನೆ ಮುಂದೆ ಅದನ್ನೆಲ್ಲ ಒಂದು ಕಡೆ ಮುರ್ಕೊಳ್ತಾನೆ ಅಷ್ಟೆ ಸೊ ಅದಕ್ಕೆ ಏನು ಕೇಳೋದಿದ್ದರೆ ಅವನ ಅನುಗ್ರಹ ಆಶೀರ್ವಾದ ಶ್ರೀರಕ್ಷೆ ಅಷ್ಟೇ ಕೇಳಿಕೊಂಡು ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕಷ್ಟೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗಾದರೆ ಈ ಮಂತ್ರಗಳು ಹೇಳೋದು ಇದೆಲ್ಲ ಏನು ಸರ್ ಹಾಗಾದರೆ ಸೊ ಮಂತ್ರಗಳಲ್ಲೂ ಸಹ ಇರ್ತಾವಲ್ವಾ ನಮಗೆ ಬೇಡಿಕೆಗಳೆಲ್ಲ ಸೊ ಅದು ಬೇಕನ್ಸತಾ ಬೇಡ ಅನ್ಸುತ್ತ ಅಂದ್ರೆ ಈ ಹನುಮಾನ್ ಚಾಲೀಸ್ ಇರ್ಬೋದು ಈ ಶಿವ ಪಂಚಾಕ್ಷರಿ ಇರ್ಬೋದು ಮಹಾಮೃತ್ಯುಂಜಯ ಮಂತ್ರ ಇರ್ಬೋದು ಇದ್ರ ಬಗ್ಗೆ ಸರ್ ಯೋಗ ಆಗಲಿ ಮಂತ್ರ ಆಗಲಿ ಯಂತ್ರ ಆಗಲಿ ತಂತ್ರ ಆಗಲಿ ಯಾವುದೇ ಆಗಲಿ ಪೂಜೆ ಆಗಲಿ ಇವುಗಳ ಮುಖ್ಯ ಮೂಲ ತತ್ವವೇ ಸಮಾಧಿಯನ್ನು ಸೇರಿಸುವುದು ಅಂತ ನೋಡಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂದರೆ ಎಲ್ಲವೂ ಸಮಾಧಿಯ ಕಡೆ ಹತ್ತುವ ಮೆಟ್ಟಿಲುಗಳು ಇವಾಗ ನಮ್ಮ ವಿಚಾರದಲ್ಲಿ ಒಂದು ಹೇಳಿದೆ ಹೀಗೆ ಕೊಟ್ಟು ತೆಗೆದುಕೊಳ್ಳುವ ಈ ಕರ್ಮ ಎಲ್ಲ ಶೂನ್ಯವಾದಾಗ ಮುಕ್ತಿ ಅಂತ ಈ ಯಂತ್ರ ಮಂತ್ರ ಪೂಜೆ ಇವುಗಳೆಲ್ಲ ಮುಖ್ಯ ಗುರಿ ಮುಕ್ತಿ ಅದಕ್ಕೆ ಏನು ಮಾಡುತ್ತೆ ನಮ್ಮಲ್ಲಿ ಉತ್ಪತ್ತಿಯಾಗುವ ಆಸೆಗಳನ್ನು ಕೊಲ್ಲುತ್ತೆ ಈ ಮಂತ್ರಗಳು ಪೂಜೆಗಳು ಶಮನ ಮಾಡುತ್ತೆ ಆಸೆ ಕೊಂದ ತಕ್ಷಣ ಆಟೋಮೆಟಿಕ್ ಆಗಿ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಎಲ್ಲ ಸತ್ತು ಹೋಗುತ್ತೆ ಶೂನ್ಯವಾಗ್ತಾ ಹೋಗ್ತಿವಿ ಕರಗ್ತಾ ಹೋಗ್ತಿವಿ ಅಷ್ಟೇ ವಿನ ಪೂಜೆಯಿಂದ ಒಳ್ಳೇದಾಗತ್ತೆ ಇದೊಂದು ಭಾವನೆ ಅಷ್ಟೆ ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗತ್ತೆ ಅಂತ ಅಂದ್ರೆ ನಿನ್ನ ನಡೆ ಪೂಜೆ ಮಾಡಿದ ತಕ್ಷಣ ನಿನ್ನ ನಡೆ ಶುದ್ಧ ಆಗುತ್ತೆ ನಡೆ ಶುದ್ಧ ಆದ ತಕ್ಷಣ ನಿನ್ನ ಇನ್ನೊಬ್ಬರು ನಂಬಬೇಕು ಅನ್ಸುತ್ತೆ ಇವನು ತುಂಬಾ ಪೂಜೆ ಮಾಡ್ತಾನಪ್ಪ ಇವನು ನಂಬೋದು ನಂಬಿದಾಗ ನಿನಗೆ ಕೆಲಸ ಕೊಡ್ತಾರೆ ಜನ ಅಂದ್ರೆ ಪೂಜೆ ನಮ್ಮಲ್ಲಿ ನಂಬಿಕೆ ಪ್ರೀತಿ ಕ್ಷಮ ಕರುಣೆ ಸಹನೆ ಸತ್ಯ ಸಂದತೆ ಆ ನಿರಾಸಕ್ತಿ ಅನಾಸಕ್ತಿ ನೀನು ಬಿಟ್ಟರೆ ನಾನು ಇರೋಕ್ಕಾಗಲ್ಲ ಅಂದರೆ ಅಂದ್ರೆ ಭಾರ ಆಗ್ತಾ ಹೋಗ್ತೀವಿ ನಾವು ಏ ನೀನ್ ಎಲ್ಲಿದ್ರು ಚೆನ್ನಾಗಿರಪ್ಪ ಅಂದ್ರೆ ಹಗುರ ಆಗ್ತಾ ಹೋಗ್ತೀವಿ ಅಂತಹ ಗುಣಗಳನ್ನು ಬೆಳೆಸುತ್ತೆ ನಮ್ಮಲ್ಲಿ ಇದು ಬೆಳೆಸೋ ಪೂಜೆಗಳು ಬೆಳೆಸಿದಾಗ ನಮ್ಗೆ ಒಳ್ಳೇದ ಹಾಗೆ ಆಗುತ್ತೆ ಆಟೋಮೆಟಿಕ್ಕಾಗಿ ನೀನು ಯಾವಾಗ ಕಳ್ತನ ಸುಲಿಗೆ ಅವ್ನಿಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದರೆ ಒಬ್ಬ ಫ್ರೆಂಡ್ ಹೇಳ್ತಾ ಇದ್ರೆ ನೀನು ಅವನ್ನ ಇವನು ನಂಬಾರ್ದಪ್ಪ ಅವನ ಹಂಗಂದ ಇವನು ಹಿಂಗಂದ ಅವನಂತ ಅವನು ಇಂಥವನು ಅಂತ ಗಾಸಿಪ್ ಮಾಡಿದ್ರೆ ನಾಳೆ ಇನ್ನೊಬ್ಬನ ಹತ್ರನೂ ಹೋಗಿ ಹೇಳ್ತಾನಪ್ಪ ಆದರೆ ಇನ್ನೊಬ್ಬ ಫ್ರೆಂಡು ಅವನು ಒಳ್ಳೆಯವನು ಇವನು ಒಳ್ಳೆಯವನು ಏ ಬಿಡ ಪಾಪ ಮಾಡಿಬಿಟ್ಟಿದೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಕ್ಷಮಿಸ್ಬಿಡೋವನ್ನ ಅಂತ ಹೇಳೋನಿದ್ರೆ ಅಯ್ಯ ನನಗೂ ಒಳ್ಳೆಯದೇ ಬಯಸ್ತಾನೆ ಅನ್ಸುತ್ತೆ ಅಂದರೆ ಈ ಸದ್ಗುಣಗಳನ್ನು ಬೆಳೆಸುತ್ತೆ ಯಾವಾಗ ಸದ್ಗುಣಗಳು ಬೆಳೆ ಬೆಳೆಯುತ್ತೋ ಆವಾಗ ನಮ್ಮಲ್ಲಿ ನಂಬಿಕೆ ಉಂಟಾಗುತ್ತೆ ನಮ್ಮಲ್ಲಿ ನಂಬಿಕೆ ಉಂಟಾದಾಗ ದೇವರಂತಾಗ್ತೀವಿ ನಮಗೆ ಕೈ ತುಂಬ ಕೆಲಸ ಇದ್ದಾಗ ಬಡತನ ಬರೋದಿಲ್ಲ ಇಷ್ಟೇ ಕಣ ಆ ಜಗತ್ತಿನ ಸೀಕ್ರೆಟು ಧನ್ಯವಾದ ಅಹೋರಾತ್ರ